ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ಅಧ್ಯಾಯದಲ್ಲಿ ನಾವು ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟನೆಗಳು ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತೆಂಟರವರೆಗೆ ನಡೆದಿರ್ತಕ್ಕಂಥ ಘಟನೆಗಳು ಸಾವಿರದ ಒಂಬೈನೂರ ಮೂವತ್ತು ದಂಡಿ ಉಪ್ಪಿನ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿಯವರು ಮಾರ್ಚ್ ಹನ್ನೆರಡನೇ ತಾರೀಕು ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಆರರವರೆಗೆ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ಕೈಗೊಳ್ತಾರೆ ಇಪ್ಪತ್ನಾಲ್ಕು ದಿನಗಳ ಕಾಲ ಇನ್ನೂರ ನಲವತ್ತು ಮೈಲು ಕಾಲ್ನಡಿಗೆಯಲ್ಲಿ ನಡೆದು ಸಬರಮತಿಯಿಂದ ದಂಡಿಯವರೆಗೆ ಈ ಒಂದು ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ ದಂಡಿ ಉಪ್ಪಿನ ಸತ್ಯಾಗ್ರಹ ಈ ಒಂದು ಕಾಲ್ನಡಿಗೆಯಲ್ಲಿ ಕೈ ಇದ್ದಂಥ ಎಪ್ಪತ್ ಇವರ ಜೊತೆಗಿದ್ದಂಥ ಜನರು ಎಪ್ಪತ್ತೆಂಟು ಜನರು ಪ್ರಯಾಣ ಬೆಳೆಸ್ತಾರೆ ಗಾಂಧೀಜಿಯವರು ಈ ಸಬರಮತಿಯಿಂದ ಸಬರಮತಿಯಿಂದ ಅಂದರೆ ಮಾರ್ಚ್ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಆರು ಮೂವತ್ತಕ್ಕೆ ಪ್ರಯಾಣ ಬಳಸ್ತಾರೆ ಮಾರ್ಚ್ ಮೂವತ್ತನೇ ತಾರೀಕು ಜಂಬೂಸಾರದಲ್ಲಿ ಮೋತಿಲಾಲ್ ನೆಹರೂರವರು ಆನಂದ ಭವನವನ್ನು ಉಡುಗೊರೆಯಾಗಿ ನೀಡ್ತಾರೆ ಏಪ್ರಿಲ್ ಆರನೇ ತಾರೀಕು ದಂಡಿಯಲ್ಲಿ ಅಂದರೆ ದಂಡಿಯನ್ನು ತಲುಪಿ ಅಲ್ಲಿ ಒಂದು ಇಡೀ ಉಪ್ಪನ್ನು ತಕ್ಕೊಂಡು ಅದನ್ನು ಹರಾಜು ಹಾಕ್ತಾರೆ ಆ ಉಪ್ಪು ಅವತ್ತು ಸಾವಿರದ ಆರುನೂರು ರೂಪಾಯಿಗೆ ಹರಾಜು ಆಗ್ತದೆ ಈ ಒಂದು ದಂಡೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತ ಅತಿ ಹಿರಿಯ ವ್ಯಕ್ತಿ ಅಂತಂದ್ರೆ ಗಾಂಧೀಜಿರವರು ಅರವತ್ತೊಂದು ವರ್ಷ ಇನ್ನು ಅತಿ ಕಿರಿಯ ವ್ಯಕ್ತಿ ಅಂತಂದ್ರೆ ಕರ್ನಾಟಕದ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನ ಹದಿನೆಂಟು ವರ್ಷದ ಯುವಕ ಮೈಲಾರ ಮಹದೇವಪ್ಪ ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಮಹಿಳೆಯರು ಕಸ್ತೂರಿಮಾ ಕಮಲ್ ನೆಹರು ಸರೋಜಿನಿ ನಾಯ್ಡು ಅರುಣ್ ಅಸಫಾಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆಯರಾಗಿದ್ದಾರೆ ಈ ಒಂದು ಸತ್ಯಾಗ್ರಹವನ್ನು ಮೋತಿಲಾಲ್ ನೆಹರೂರವರು ಶ್ರೀರಾಮಚಂದ್ರನ ಶ್ರೀಲಂಕಾ ಯಾತ್ರೆಯಂತೆ ಹಿತ್ತು ಅಂತೇಳಿ ಬಣ್ಣಿಸಿದ್ದಾರೆ ನೋಡಿ ಈ ಯಾತ್ರೆ ಬಗ್ಗೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಾರ್ಚ್ ಹನ್ನೆರಡು ಬೆಳಿಗ್ಗೆ ಆರು ಮೂವತ್ತಕ್ಕೆ ಸಬರಾಮತಿ ಇನ್ನೂರ ನಲವತ್ತು ಮೈಲು ಮಾರ್ಚ್ ಇಪ್ಪತ್ತ್ ಮೂರು ಆನಂದ ಭವನ ಮೋತಿಲಾಲ್ ನೆಹರೂರವ್ರು ನೀಡ್ತಾರೆ ಏಪ್ರಿಲ್ ಆರು ದಂಡಿ ತಲುಪಿಡ್ತಾರೆ ಎರಡು ಸಾವಿರದ ಐದರಲ್ಲಿ ಆಗಿನ ಪ್ರಧಾನಿಯಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಸಬರಾಮತಿಯಿಂದ ದಂಡಿ ರಸ್ತೆಯನ್ನು ಐತಿಹಾಸಿಕ ರಸ್ತೆ ಅಂತೇಳಿ ಬಣ್ಣಿಸಿದ್ದಾರೆ ಯಾಕಾಗಿ ಅಂತಂದರೆ ಎರಡು ಸಾವಿರದ ಐದಕ್ಕೆ ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಮಾಡಿ ಎಪ್ಪತ್ತೈದು ವರ್ಷಗಳಾಗ್ತವೆ ಇದರ ಸವಿ ನೆನಪಿಗಾಗಿ ಈ ಒಂದು ರಸ್ತೆಯನ್ನು ಐತಿಹಾಸಿಕ ರಸ್ತೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇನ್ನು ಭಾರತದಲ್ಲಿ ಉಪ್ಪಿನ ಸತ್ಯಾಗ್ರಹ ಸಮಯದಲ್ಲಿ ಬೇರೆ ಬೇರೆ ಕಡೆ ಪ್ರದೇಶದಲ್ಲಿ ಚಳುವಳಿ ಪ್ರಾರಂಭವಾಗ್ತದೆ ಅಂಕೋಲದಲ್ಲಿ ಎಂ ಪಿ ನಾಡಕರ್ಣಿರವರು ವೇದಾರಣ್ಯದಲ್ಲಿ ಸತ್ಯಾಗ್ರಹ ವೇದಾರಣ್ಯ ಸತ್ಯಾಗ್ರಹ ಅಂತೇಳಿ ತಮಿಳುನಾಡಿನಲ್ಲಿ ಶ್ರೀರಾಜಗೋಪಾಲಚಾರಿ ಮೈಕುಂ ಚಳುವಳಿ ಅಂತೇಳಿ ಕೇಳ ಕೇರಳದಲ್ಲಿ ಕೆಳಪ್ಪನ್ ನಾಗಲ್ಯಾಂಡ್ ಚಳುವಳಿ ರಾಣಿ ಟೈಗರ್ ಯದುನಾಗ ವಾಯುವ್ಯ ಭಾರತದ ಗಡಿಯಲ್ಲಿ ಗಾನ್ ಅಬ್ದುಲ್ ಗಫರ್ ಖಾನ್ ರವರು ಖಾನ್ ಅಬ್ದುಲ್ ಗಫರ್ ಖಾನ್ ರವರ ನೇತೃತ್ವದಲ್ಲಿ ನಡೀತಿದ್ದು ಮೇ ಹತ್ತನೇ ತಾರೀಕು ಗಾಂಧೀಜಿಯವರನ್ನು ಬಂಧಿಸಿ ಪುಣೆ ಎರವಡ ಜೈಲಿಗೆ ಹಾಕಲಾಗ್ತತೆ ಆಗ ಇದರಂತೆ ನೆಹರೂರವರನ್ನು ಸಹ ಬಂಧಿಸಿ ನೈ ನೈನಿತಾಲ ಸೆರೆಮನೆಯಲ್ಲಿ ಹಾಕಲಾಗ್ತದೆ ಗಾಂಧೀಜಿಯವರು ಗೈರು ಹಾಜರಿಯಲ್ಲಿ ಚಳುವಳಿಯನ್ನು ಪ್ರಾರಂಭಿಸಿದವರು ಅಂತಂದ್ರೆ ಸರೋಜಿನಿ ನಾಯ್ಡು ಮಣಿತ್ ಲಾಲ್ ಗಾಂಧಿ ರವರು ಮತ್ತು ಇಮಾಮ್ ಅಲಿರವರು ಮೇ ಹದಿನೆಂಟು ಸಾವಿರದ ಒಂಬೈನೂರ ಮೂವತ್ತು ದರ್ಶನ್ ಸತ್ಯಾಗ್ರಹ ಅಂತೇಳಿ ಕರೆಯಲಾಗ್ತದೆ ಇವರು ಆಚರಿ ಈ ಒಂದು ಹೋರಾಟವನ್ನು ಪ್ರಾರಂಭಿಸಿದವರು ದುಂಡು ಮೇಜಿನ ಸಮ್ಮೇಳನಗಳು ಪ್ರಥಮ ದುಂಡು ಮೇಜಿನ ಸಮ್ಮೇಳನ ಹನ್ನೆರಡು ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತು ದ್ವಿತೀಯದ್ದು ಏಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂದು ತೃತೀಯ ಹದಿನೇಳು ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳು ಲಂಡನ್ನಲ್ಲಿ ಜರುಗ್ತವೆ ಇದರ ಮುಖ್ಯ ಉದ್ದೇಶ ಏನಾಗಿರ್ತಂತಂದ್ರೆ ಭವಿಷ್ಯ ಭಾರತಕ್ಕಾಗಿ ಸಂವಿಧಾನದ ಬಗ್ಗೆ ಚರ್ಚೆ ನಡೆಸಲು ಈ ಸಮ್ಮೇಳನವನ್ನು ಏರ್ಪಡಿಸಲಾಗ್ತದೆ ಈ ಮೂರೂ ಸಮ್ಮೇಳನದಲ್ಲಿ ಅಧ್ಯಕ್ಷರಾದವರು ಮ್ಯಾಕ್ ಡೊನಾಲ್ಡ್ ರವರು ಮೂರು ಸಮ್ಮೇಳನದಲ್ಲಿ ಭಾಗವಹಿಸಿದವರು ಭಾಗವಹಿಸಿದಂಥ ಭಾರತೀಯರಂತಂದ್ರೆ ಹಿಂದುಳಿದ ವರ್ಗದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೈಸೂರು ಪ್ರಾಂತ್ಯದಿಂದ ಮಿರ್ಜಾ ಇಸ್ಮಾಯಿಲ್ ರವರು ಹೈದರಾಬಾದ್ ಪ್ರಾಂತ್ಯದಿಂದ ಅಕ್ಬರಿ ಐದರಿ ರವರು ಈ ಒಂದು ಮೂರು ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಭಾರತೀಯರಾಗಿದ್ದಾರೆ ಸೈಮನ್ ಆಯೋಗದ ವಿಫಲತೆಯಿಂದಾಗಿ ಪ್ರಥಮ ಸಮ್ಮೇಳನದಲ್ಲಿ ಗಾಂಧೀಜಿಯವರು ಪಾಲ್ಗೊಳ್ಳೋದಿಲ್ಲ ಪ್ರಥಮ ಸಮ್ಮೇಳನದಲ್ಲಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರ ಜೊತೆ ಮೊಹಮ್ಮದ್ ಅಲಿ ಜಿನ್ನರ್ ಅವರು ಭಾಗವಹಿಸಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತೇಜ್ ಬಹದ್ದೂರ್ ಸಪ್ರೂರ್ ಮತ್ತು ಅವರ ಪ್ರಯತ್ನದಿಂದ ಗಾಂಧೀಜಿ ಮತ್ತು ಇರ್ವಿಂದ್ರವರ ನಡುವೆ ಒಪ್ಪಂದ ಆಗ್ತತೆ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಐದರಂದು ಇದನ್ನು ದೆಹಲಿಯ ಒಪ್ಪಂದ ಅಂತೇಳಿ ಕರೆಯಲಾಗ್ತತೆ ಈ ಒಂದು ಒಪ್ಪಂದದಲ್ಲಿ ಅಂದರೆ ಲಾರ್ಡ್ ಇರ್ವಿನ್ ಅಂತಂದ್ರೆ ಎಲ್ಲ ರಾಜಕೀಯ ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡಲಾಗ್ತತೆ ಆದರೆ ಭಗತ್ ಸಿಂಗ್ ಸುಖದೇವ್ ರಾಜಗುರುನನ್ನು ರಾಜಗುರನನ್ನು ಹೊರತುಪಡಿಸಿ ಸತ್ಯಾಗ್ರಹ ಸಮಯದಲ್ಲಿ ಮುಟ್ಟುಗೋಲು ಹಾಕಿಕೊಂಡಂತ ಆಸ್ತಿಯನ್ನು ಮರಳಿ ವಾಪಸ್ ನೀಡಲಾಗ್ತತೆ ಉಪ್ಪನ್ನು ಮುಕ್ತವಾಗಿ ತಯಾರಿಸಲು ಅನುಮತಿ ನೀಡಲಾಗ್ತತೆ ಮದ್ಯದಂಗಡಿಗಳನ್ನು ಶಾಂತಿಯುತವಾಗಿ ಬಹಿಷ್ಕರಿಸಲು ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತತೆ ಇದಕ್ಕೆ ಗಾಂಧೀಜಿ ಒಪ್ಪಿಗೆಗಳು ಅಂತಂದ್ರೆ ಕಾನೂನು ಭಂಗ ಚಳುವಳಿಯನ್ನು ಹಿಂದಕ್ಕೆ ಪಡೆಯಲು ಒಪ್ಪಿಗೆ ಕೊಡ್ತಾರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು ಒಪ್ಪಿಗೆ ಕೊಡ್ತಾರೆ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದದ ಮೇರೆಗೆ ಗಾಂಧೀಜಿಯವರು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಇವರ ಜೊತೆ ಭಾಗವಹಿಸಿದ ಹಿಂದೂ ನಾಯಕರು ಅಂತಂದ್ರೆ ಮದನ್ ಮೋಹನ್ ಮಾಳ್ವೆ ಮತ್ತು ಸರೋಜಿನಿ ನಾಯ್ಡು ಮುಸ್ಲಿಂ ಲೀಗ್ನಿಂದ ಮಹಮ್ಮದ್ ಇಕ್ಬಾಲ್ ರವರು ಕ್ರೈಸ್ತ ಪ್ರತಿನಿಧಿಯಾಗಿ ದತ್ತ ಇನ್ನು ಉದ್ಯಮಿ ಜೆ ಬಿರ್ಲಾ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಭಾಗವಹಿಸಿರ್ತಾರೆ ಈ ಸಮ್ಮೇಳನದಲ್ಲಿ ಗಾಂಧೀಜಿಯವರ ಪ್ರಮುಖ ಬೇಡ ಬೇಡಿಕೆಗಳನ್ನು ಮಂಡಿಸ್ತಾರೆ ಅಂದರೆ ಅದರಲ್ಲಿ ಭಾರತೀಯರಿಗೆ ಜವಾಬ್ದಾರಿಯುತ ಸರ್ಕಾರ ನೀಡಬೇಕು ಭಾರತೀಯರಿಗೆ ಹಣಕಾಸು ವಿದೇಶಾಂಗ ರಕ್ಷಣೆ ಖಾತೆಗಳನ್ನು ನೀಡಬೇಕು ಸಂವಿಧಾನ ರಚಿಸಲು ಅವಕಾಶ ನೀಡಬೇಕು ಅಂತೇಳಿ ಈ ಸಮ್ಮೇಳನದಲ್ಲಿ ಮ್ಯಾಕ್ ಡೊನಾಲ್ಡ್ರವರು ಮತೀಯ ಪ್ರಶ್ನೆಯನ್ನು ಮಂಡಿಸ್ತಾರೆ ಅಂದರೆ ಎಸ್ ಸಿ ಎಸ್ ಟಿ ಸಿಕ್ಕು ಪಾರ್ಸಿ ಜನಾಂಗಕ್ಕೆ ಪ್ರತ್ಯೇಕ ಮತಗಟ್ಟೆ ಕೊಡ್ಬೇಕು ಮಾಡಬೇಕು ಅಂತೇಳಿ ಇದನ್ನ ಗಾಂಧೀಜಿಯವರು ಒಪ್ಪೋದಿಲ್ಲ ಇದನ್ನ ತಿರಸ್ಕರಿಸಿ ಗಾಂಧೀಜಿಯವರು ಭಾರತಕ್ಕೆ ಬಂದ್ಬಿಡ್ತಾರೆ ಹಾಗೆ ಇವರನ್ನು ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಇವ್ರನ್ನ ಬಂಧಿಸಿ ಪುಣೆಯ ಎರವಡ ಜೈಲಿನಲ್ಲಿ ಇಡ್ಲಾಗ್ತತಿ ಇದನ್ನ ಮತೀಯ ಘೋಷಣೆ ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತೆರಡು ಅಕ್ಟೋಬರ್ ಆಗಸ್ಟ್ ಹದಿನಾರನೇ ತಾರೀಕು ಮಾಡ್ತಾರೆ ಮತೀಯ ಘೋಷಣೆಯನ್ನ ಮ್ಯಾಕ್ ಡೊನಾಲ್ಡ್ ರವರು ಘೋಷಿಸ್ತಾರೆ ಇದನ್ನು ಗಾಂಧೀಜಿಯವರು ವಿರೋಧನೆ ಮಾಡ್ತಾರೆ ಹರಿಜನರು ಹಿಂದೂ ಧರ್ಮದ ಒಂದು ಅಂಗ ಅದನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತೇಳಿ ಪುಣೆ ಯರವಾಡ ಜೈಲಿನಲ್ಲಿ ಅಮರಣಾಂತರ ಉಪವಾಸವನ್ನು ಕೈಗೊಳ್ತಾರೆ ಆಗ ಸಿರಾ ಸಿ ರಾಜಗೋಪಾಲಾಚಾರಿ ರಾಜೇಂದ್ರ ಬಾಬು ಪ್ರಸಾದ್ ರವರ ಸಲಹೆ ಮೇರೆಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಗಾಂಧೀಜಿಯವರು ಅಂಬೇಡ್ಕರ್ ನಡುವೆ ಒಪ್ಪಂದ ಏರ್ಪಡಲಾಗ್ತತೆ ಈ ಒಂದು ಒಪ್ಪಂದವನ್ನ ಎರವಡ ಎರವಡ ಒಪ್ಪಂದ ಪುಣೆ ಒಪ್ಪಂದ ಮತೀಯ ಗಲಭೆಯ ಒಪ್ಪಂದ ಅಂತೇಳಿ ಕರೀಲಾಗ್ತದೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆದಂತ ಒಪ್ಪಂದವನ್ನ ಎರವಡ ಒಪ್ಪಂದ ಪುಣೆ ಒಪ್ಪಂದ ಮತೀಯ ಗಲಭೆಯ ಒಪ್ಪಂದ ಅಂತೇಳಿ ಕರೀಲಾಗ್ತದೆ ಈ ಒಪ್ಪಂದದ ಮೇರೆಗೆ ಮೀಸಲಾತಿಯನ್ನು ಕಲ್ಪಿಸಲಾಗ್ತದೆ ಕೇಂದ್ರ ಶಾಸಕಾಂಗದಲ್ಲಿ ಅರಿಜನರಿಗೆ ಹದಿನೆಂಟರಷ್ಟು ಮೀಸಲಾತಿ ಅಂದರೆ ಕೇಂದ್ರ ಶಾಸಕದಲ್ಲಿ ಎಪ್ಪತ್ತೊಂದು ಸ್ಥಾನದ ಬದಲಾಗಿ ನೂರ ನಲವತ್ತೆಂಟು ಸ್ಥಾನಕ್ಕೆ ಏರಿಕೆ ಮಾಡಲಾಗ್ತದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಖಿಲ ಭಾರತ ಅಸ್ಪೃಶ್ಯತೆ ವಿರುದ್ಧ ಕಾಯ್ದೆ ಈ ಒಂದು ಇದರಿಂದಾಗಿ ಗಾಂಧೀಜಿಯವರು ತಮ್ಮ ಆತ್ಮಶುದ್ಧಿಗಾಗಿ ಹನ್ನೆರಡು ಸಾವಿರದ ಐದುನೂರು ಕಿಲೋಮೀಟರ್ ಪ್ರಯಾಗವನ್ನು ಕೈಗೊಳ್ತಾರೆ ಹರಿಜನ ಪತ್ರಿಕೆ ಜಾರಿಗೆ ತಂದರು ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಭಗತ್ ಸಿಂಗ್ ಸುಖದೇವ್ ರಾಜ್ಗುರುನನ್ನು ನೇಣುಗಂಬಕ್ಕೆ ಹಾಕಲಾಗ್ತತೆ ಕರಾಚಿಯ ಎನ್ ಸಿ ಐಎನ್ಸಿ ಅಧಿವೇಶನ ಅಧ್ಯಕ್ಷರಾದವರು ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವರು ಈ ಒಂದು ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚಿಸಲಾಗ್ತತೆ ಸಾವಿರದ ಒಂಬೈನೂರ ಮೂವತ್ತೆರಡು ಮೂರನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮ್ಯಾಕ್ ಡೊನಾಲ್ಡ್ ರವರು ಶ್ವೇತ ಪತ್ರವನ್ನು ಓಡಿಸುತ್ತಾರೆ ಇದರ ಅನ್ವಯದ ಮೇರೆಗೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತೀಯ ಶಾಸನ ಕಾಯ್ದೆ ಜಾರಿಗೆ ಬಂದಿತು ಇದರ ಪ್ರಕಾರ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ರದ್ದುಗೊಳ್ಳುತ್ತದೆ ಆದರೆ ಸ್ವಾಯತ್ತತೆಯನ್ನು ನೀಡಲಾಗ್ತದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾದಂಥ ರಹಮದ್ ಅಲಿರ್ ರವರು ಪ್ರಥಮ ಬಾರಿಗೆ ಪಾಕಿಸ್ತಾನ ಎಂಬ ಪದ ಬಳಸ್ತಾರೆ ಇದರ ಬಗ್ಗೆ ಪ್ರಥಮ ಬಾರಿಗೆ ಕಲ್ಪನೆ ನೀಡಿದವರು ಮಹಮ್ಮದ್ ಇಕ್ಬರ್ ಉರ್ದು ಭಾಷೆಯಲ್ಲಿ ಪಾಕಿಸ್ತಾನ ಅಂತಂದ್ರೆ ಪರಿಶುದ್ಧ ನಾಡು ಪಿ ಅಂದ್ರೆ ಪಂಜಾಬ್ ಎ ಅಂದ್ರೆ ಅಫ್ಘಾನಿಸ್ತಾನ ಕೆ ಅಂದ್ರೆ ಕಾಶ್ಮೀರ್ ಎಸ್ ಅಂದ್ರೆ ಸಿಂಧ್ ಪ್ರಾಂತ್ಯಗಳನ್ನು ಒಳಗೊಂಡಿರುತ್ತವದೆ ಪಾಕಿಸ್ತಾನ ಗಾಂಧೀಜಿಯವರನ್ನು ಗಾಂಧೀಜಿಯವರನ್ನು ಅರ್ಧಾಂಗಿ ಫಕೀರನ್ ಅಂತೇಳಿ ಹುಸೇನ್ ಚರ್ಚಲ್ರವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕರೀತಾರೆ ಸಾವಿರದ ಒಂಬೈನೂರ ಮೂವತ್ತೈದು ಭಾರತೀಯ ಶಾಸನ ಕಾಯ್ದೆ ಜಾರಿಗೆ ಬರ್ತತೆ ಇದರ ಅಡಿಯಲ್ಲಿ ಭಾರತೀಯರಿಗೆ ರಿಸರ್ವ್ ಅಂದರೆ ಇದರ ಅಡಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗ್ತತೆ ಏಪ್ರಿಲ್ ಒಂದನೇ ತಾರೀಕು ಸ್ಥಾಪನೆ ಆಗ್ತತೆ ಪ್ರಥಮ ಗವರ್ನರ್ ಅಂತಂದರೆ ಅರ್ಕಮಲ್ ಸ್ಮಿತ್ ಅವರು ಪ್ರಥಮ ಭಾರತೀಯ ಗವರ್ನರ್ ಅಂತಂದರೆ ಸಿ ಡಿ ಅವರು ಸಾವಿರದ ಒಂಬೈನೂರ ಮೂವತ್ತಾರು ಭಾರತದಲ್ಲಿ ಪ್ರಥಮ ಬಾರಿಗೆ ಹಳ್ಳಿಯಲ್ಲಿ ನಡೆದಂತ ಪ್ರಥಮ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಉತ್ತರ ಪ್ರದೇಶದ ಪೈಜಾಪುರ ಈ ಒಂದು ಅಧಿವೇಶನದ ಅಧ್ಯಕ್ಷರಾದವರು ಪಂಡಿತ್ ಜವಾಹರ್ಲಾಲ್ ಲಾಲ್ ನೆಹರೂರವರು ಸಾವಿರದ ಒಂಬೈನೂರ ಮೂವತ್ತೇಳು ಭಾರತದ ಪ್ರಥಮ ಸಾರ್ವತ್ರಿಕ ಚುನಾವಣೆ ಹನ್ನೊಂದು ಪ್ರಾಂತ್ಯಗಳಲ್ಲಿ ಜರುಗುತ್ತದೆ ಇದರಲ್ಲಿ ಏಳು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ವಿಜಯಶಾಲಿಯಾಗುತ್ತದೆ ಎರಡು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ತರ ಸರ್ಕಾರ ಪಂಜಾಬ್ ಮತ್ತು ಬಂಗಾಳದಲ್ಲಿ ಅಧಿಕಾರಕ್ಕೆ ಬರ್ತವೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಬೆಂಬಲದೊಂದಿಗೆ ಅಸ್ಸಾಂ ಸಿಂಧೂ ಪ್ರಾಂತದಲ್ಲಿ ಅಧಿಕಾರಕ್ಕೆ ಬರ್ತದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಸರ್ಕಾರ ಕಾಂಗ್ರೆಸ್ ಬೆಂಬಲವನ್ನು ಪಡೆಯದೆ ಭಾರತೀಯ ಸೈನ್ಯವನ್ನು ಎರಡನೇ ಮಹಾಯುದ್ಧದಲ್ಲಿ ತೊಡಗಿಸುತ್ತದೆ ಆಗ ಕಾಂಗ್ರೆಸ್ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುತ್ತದೆ ಇದರಿಂದಾಗಿ ಡಿಸೆಂಬರ್ ಇಪ್ಪತ್ತೆರಡೊಂದು ಮುಸ್ಲಿಂ ಲೀಗ್ ವಿಮೋಚನಾ ದಿನವನ್ನು ಆಚರಿಸುತ್ತೆ ಸಾವಿರದ ಒಂಬೈನೂರ ಮೂವತ್ತೆಂಟು ಹರಿಪುರ ಸಿ ಅಧಿವೇಶನ ಅಧ್ಯಕ್ಷರಾದವರು ಸುಭಾಷ್ ಚಂದ್ರ ಬೋಸ್ರವರು ಸ್ನೇಹಿತರೆ ಇವಿಷ್ಟು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ಅಧ್ಯಾಯಗಳಿಗಾಗಿ ಈ ರೀತಿ ಸಬ್ಸ್ಕ್ರೈಬ್ ಬಟನ್ ಇರ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಜೀವನದಲ್ಲಿ ಭರವಸೆ ಅಂತ ಏನಾದರೂ ಇದ್ರ ನಾವು ನಮ್ಮ ಜೀವನದಲ್ಲಿ ಏನೇ ಕಳ್ಕೊಳ್ಳಿ ಅದನ್ನ ಪಡ್ಕೊಳ್ಬಹುದು ಆದರೆ ಭರವಸೆನೇ ಕಳ್ಕೊಂಡ್ರೆ ಜೀವನದಲ್ಲಿ ಏನೂ ಪಡೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ಅದಕ್ಕಾಗಿ ಹೇಳ್ತಾ ಇರೋದು ನಮ್ಮಲ್ಲಿ ಭರವಸೆಯನ್ನಿಟ್ಟುಕೊಂಡು ನಮ್ಮ ವ್ಯಕ್ತಿತ್ವದಲ್ಲಿ ಭರವಸೆಯನ್ನು ಮೂಡಿಸ್ಕೊಂಡು ಆ ಭರವಸೆಯನ್ನು ಈಡೇರ್ ಈಡೇರಿಸ್ಕೊಳ್ಬೇಕಂತಂದರೆ ಅದಕ್ಕೆ ನಾವು ಒಂದು ದೃಢ ಸಂಕಲ್ಪದೊಂದಿಗೆ ನಮ್ಮ ಕಾರ್ಯವನ್ನು ಪ್ರಾರಂಭಿಸಬೇಕು ಓಕೆ ಸ್ನೇಹಿತರೆ ಈ ಒಂದು ಅಧ್ಯಾಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತೆಂಟರವರೆಗೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ತಿಳ್ಕೊಂಡಿದ್ದೀವಿ ಪ್ರಮುಖ ಘಟನೆಗಳ ಬಗ್ಗೆ ಮುಂದಿನ ಅಧ್ಯಾಯಗಳಿಗಾಗಿ ಈ ರೀತಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಿಳಿಸ್ಕೊಡಿ ಈ ಒಂದು ಅಧ್ಯಾಯಗಳಿಂದ ಅವ್ರಿಗೂ ಸಹ ಹೆಲ್ಪ್ ಆಗಲಿ ಎಂಬುದು ನಮ್ಮದಾದಂಥ ಒಂದು ಸಣ್ಣ ಪ್ರಯತ್ನ ಹಾಗೆಯೇ ನಿಮ್ಮ ಸ್ನೇಹಿತರ ಕನಸು ನಿಮ್ಮ ಕನಸಿನ ಜೊತೆಗೆ ಅವ್ರನ್ನೂ ಸಹ ಕರ್ಕೊಂಡೋಗಿ ಅಂತೇಳಿ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ನಾವು ಸ್ವಾರ್ಥಿ ಆಗಬಾರ್ದು ನಮ್ಮ ಸ್ವಾರ್ಥದ ಜೊತೆಗೆ ನಮ್ಮ ಸ್ನೇಹಿತರ ಸ್ವಾರ್ಥನೂ ಸೇರಿಸ್ಕೊಂಡು ಅವ್ರನ್ನೂ ಸಹ ನಮ್ಮ ಜೊತೆಗೆ ಮುನ್ನಡೆಸ್ಕೊಂಡು ಹೋಗೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು